ದೀಪದ ಮುಂದೆ ದರ್ಶನ್ ತೋಗು ದೀಪ ಏನು ಹೇಳೋದು, ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ. ದೀಪಕ್ಕಿರ್ಬೋದು, ದರ್ಶನ್ ಅವರಿದ್ದಾರೆ ಅದ್ರ ಪಕ್ಕ, ಎಷ್ಟು ಚೆನ್ನಾಗಿ ಕರ್ನಾಟಕ ಫ್ಲ್ಯಾಗ್ನ ಹೂವಲ್ಲಿ ಅಲಂಕಾರ ಮಾಡಿದ್ದಾರೆ ಅಂತ. ಹಿಂದೆ ಭುವನೇಶ್ವರಿ ತಾಯಿಗೆ ಪೂಜೆ ಮಾಡ್ತಾ ಇದ್ದಾರೆ, ಎಲ್ಲಿ ಏನೋ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಜಯನಗರ 4th ಬ್ಲಾಕಲ್ಲಿ ಅಖಿಲ ಕರ್ನಾಟಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಗೆಳೆಯರ ಬಳಗ ನೀವು ನೋಡಿ, ದರ್ಶನ್ ಅವರು ಬಂದಿಲ್ಲ ಅಂತ ಹೇಳಿ ಆ ಕಡೆ ಈ ಕಡೆ ಎರಡು ಆನೆ ತಂದು ನಿಲ್ಲಿಸಿದ್ದಾರೆ. ಅದು ಬಿಳಿ ಆನೆ, ಓ ಮೈ ಗಾಡ್. ಅದರ ದೃಶ್ಯಾವಳಿಗೆಲ್ಲ ನೀವು ನೋಡ್ತಾ ಇದ್ದೀರಾ, ಸರ್ವ ಧರ್ಮದ ಅಭಿಮಾನಿಗಳು ಇಲ್ಲಿರೋದು ಕಂಡು ಬರ್ತಾ ಇದೆ. ಸೊ ವಿಶೇಷವಾಗಿ ದರ್ಶನ್ ಅವರ ಕ್ರಾಂತಿ ಪೋಸ್ಟರ್ಗೆ ಪೂಜೆ ಮಾಡಿದ್ರು ಅವರು. ಆ ಪೋಸ್ಟರಲ್ಲಿ ಮೇನ್ ಹೈಲೈಟ್ ಏನು ಅಂದರೆ, ಬಿಡುಗಡೆ 26 ಜನವರಿ 2023 ಅಂತ ಹಾಕಿರೋದು. ಇಲ್ಲಿರೋ ಎಲ್ಲ ಅಭಿಮಾನಿಗಳು ಒಗ್ಗಟ್ಟಾಗಿ ಒಟ್ಟಿಗೆ ಸೇರಿಕೊಂಡು ನಮ್ಮ ಕನ್ನಡದ ಧ್ವಜವನ್ನು ಹಾರಿಸ್ತಾ ಇರೋದು ಕಂಡು ಬರ್ತಾ ಇದೆ. ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ, ನವೆಂಬರ್ ಇರ್ಬೋದು, ಡಿಸೆಂಬರ್ ಇರ್ಬೋದು, ಎಲ್ಲ ಕಡೆ ನೀವು ನೋಡ್ಬೋದು. ಎಸ್ಪೆಷಲಿ ತುಂಬ ಚೆನ್ನಾಗಿ ಕನ್ನಡದ ಹಬ್ಬನ ಆಟೋ ಸ್ಟ್ಯಾಂಡ್ ಹತ್ರ ಮಾಡ್ತಾರಪ್ಪ, ಆರ್ಕೆಸ್ಟ್ರಾ ಲೈಟ್ಸ್ ನಿಜವಾಗ್ಲೂ ಮಸ್ತ್ ಅನ್ಸುತ್ತೆ ನೋಡೋಕ್ಕೆ. ಪ್ರತಿ ದಿನ ಕೆಲಸ ಮಾಡ್ತಾ ಇರ್ತಾರೆ, ಈ ದಿನ ಒಂದಿನ ಬಿಡುವು ಮಾಡಿಕೊಂಡ್ರು, ಎಲ್ಲ ದುಡ್ಡು ಅರೇಂಜ್ ಮಾಡಿಕೊಂಡು ಆರ್ಕೆಸ್ಟ್ರಾ ಇಟ್ಟು ಈ ರೀತಿ ಮಾಡ್ತಾರೆ. ಆದರೆ ದರ್ಶನ್ ಅವ್ರ ಅಭಿಮಾನಿಗಳದ್ದು ಏನು ಸ್ಪೆಷಲ್ ಅಂದರೆ, ದರ್ಶನ್ ಅವ್ರದ್ದು ಕಟೌಟ್ಸ್ ಹಾಕ್ಸೋದು, ಅವ್ರ ಪೋಸ್ಟರ್ನ ಹಾಕ್ಸೋದು, ಅವರಿಗೆ ಪ್ರಚಾರ ಕೊಡೋದು, ಪ್ರೀತಿ ಹಂಚೋದು, ಅಭಿಮಾನ ಮೆರೆಯೋದು, ಅದು ವಿಶೇಷವಾಗಿದೆ. ಅದನ್ನು ನಾನು ಅಲ್ಲಿ ನೋಡಿದೆ. ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಹೌದು, ಜನವರಿ 26ನೇ ತಾರೀಕು ಕ್ರಾಂತಿ ಮೂವಿ ಬಿಡುಗಡೆ ಆಗ್ತಾ ಇದೆ. ಇಲ್ಲಿರೋರೆಲ್ಲ ಪಕ್ಕಾ ಡಿವಾಸ್ ಭಕ್ತರು ಆಯ್ತಾ. ಧ್ವಜಾರೋಹಣ ಮಾಡಾದ್ಮೇಲೆ ಎಲ್ಲ ಅನ್ನದಾನ ಮಾಡ್ತಾ ಇದ್ರು, ಎಲ್ಲರೂ ಕೂಡ ಪ್ರಸಾದನ ಹಂಚ್ತಾ ಇದ್ರು. ಅವ್ರ ಕೈಗಳನ್ನ ನೀವು ನೋಡಬೇಕು, ಎಲ್ಲರೂ ಒಂದೊಂದು ಡಿಫ್ರೆಂಟ್ ಆಗಿ ಟ್ಯಾಟೂ ಹಾಕ್ಸ್ಕೊಂಡಿದ್ರು. ಕೆಲವರು ಡಿವಾಸ್, ಇನ್ನು ಕೆಲವರು ಐರಾವತ, ದರ್ಶನ್ ಅವ್ರ ಮೂವಿಗಳ ಹೆಸರಿರ್ಬೋದು, ಅವ್ರಿಗೆ ಕೊಟ್ಟಿರೋ ಬಿರುದುಗಳಿರ್ಬೋದು, ಈ ರೀತಿ ಒಬ್ಬೊಬ್ಬರು ಒಂದೊಂದು ರೀತಿ ಟ್ಯಾಟೂ ಹಾಕ್ಸ್ಕೊಂಡಿದ್ದು ವಿಶೇಷವಾಗಿತ್ತು.